ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ದೇವರ ವಾಕ್ಯಕ್ಕಿರುವ ನಿಮ್ಮ ದಾಹಕ್ಕಾಗಿ ನಾನು ಕರ್ತನ ನಾಮವನ್ನು ಮಹಿಮೆ ಪಡಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ, ದೇವರು ದೀನ ದರಿದ್ರರ ಮೇಲೆ ಕರುಣೆಯುಳ್ಳವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 72:13, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವರಾಗಿ ಅವರ ಪ್ರಾಣಗಳನ್ನು ಸಂತೈಸುವನು. ನಾವು ದೈಹಿಕವಾಗಿ ಕಾಯಿಲೆಯಲ್ಲಿರುವಾಗ ಬಾಧೆಗಳು ನಮ್ಮನ್ನು ಹಿಂಬಾಲಿಸುತ್ತದೆ, ಶೋಧನೆಗಳು ಮತ್ತು ಕಷ್ಟಗಳು ನಮ್ಮನ್ನು ಪರೀಕ್ಷಿಸುತ್ತವೆ, ಚಿಂತೆ ಒತ್ತಡ ಮತ್ತು ಉದ್ವೇಗಗಳು ನಮ್ಮನ್ನು ಹಿಡಿದುಕೊಳ್ಳುತ್ತವೆ. ದೌರ್ಬಲ್ಯ, ನಿಂದನೆ, ಕಿರುಕುಳ ಮತ್ತು ದುರಾವಸ್ಥೆ ಬಂದಾಗ ನಾವು ಧೃತಿಗೆಡಬಾರದು. ದೇವರು ನಮ್ಮನ್ನು ಬಲಪಡಿಸ್ತಾರೆ. 2 ಕೊರಿಂಥ 12:10 ಅಪೊಸ್ತಲ ಪೌಲನ ಹೇಳ್ತಾನೆ, ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಇಲ್ಲಿ ಅಪೊಸ್ತಲ ಪೌಲನ ಹೇಳ್ತಾನೆ, ನಾನು ನಿರ್ಬಲವಾಗಿರುವಾಗ ಬಲವುಳ್ಳವನಾಗಿದ್ದೇನೆ. ದೇವ ಮಕ್ಕಳು ಹಾಗೆ ರೀ, ನಾವು ನಿರ್ಬಲರಾಗಿರುವಾಗ ದೇವರು ನಮ್ಮನ್ನು ಬಲಪಡಿಸ್ತಾರೆ. ನೀವು ಬಲಹೀನರಾದಾಗ ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ಅದಕ್ಕೆ ದಾವಿದನು ಹೀಗೆ ಹೇಳ್ತಾನೆ, ಕೀರ್ತನೆ 41:3, ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯಹೋವನು ಅವನನ್ನು ಉದ್ಧರಿಸುವನು, ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ. ಇಜ್ಕಿಯ ರಾಜನು ಅನಾರೋಗ್ಯದಿಂದ ಸಾವಿನ ಹತ್ತಿರವಿದ್ದಾಗ ಸ್ವಸ್ಥತೆಗಾಗಿ ಕಣ್ಣೀರಿನಿಂದ ಕರ್ತನನ್ನು ಬೇಡಿಕೊಂಡನ್ರಿ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಪೂರ್ಣ 15 ಕೂಡಿಸಿಕೊಟ್ರಂತೆ. ನಿಮ್ಮ ಜೀವಿತದಲ್ಲಿ ಕೂಡ ರೋಗದಿಂದ, ಕಾಯಿಲೆಗಳಿಂದ, ಬಲಹೀನತೆಯಿಂದ ಆಯಾಸಗೊಂಡಿರುವಾಗ ದೇವರು ನಿಮ್ಮನ್ನು ಸಂತೈಸಿ ನಿಮ್ಮನ್ನು ಬಲಪಡಿಸಿ ಆರೋಗ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ನಡೆಸುತ್ತಾರೆ. ದಾವಿದನು ತನ್ನ ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡಂತೆ, ಕಳೆದುಕೊಂಡದ್ದೆಲ್ಲವನ್ನು ತಿರುಗಿ ಬಿಡಿಸಿಕೊಂಡು ಬಂದಂತೆ. ನಮ್ಮ ಕರ್ತನು ಜೀವದಿಂದ ಎದ್ದ ದೇವರು. ನಿಮ್ಮ ಎಲ್ಲ ಬಲಹೀನತೆಗಳನ್ನು ಮಾರ್ಪಡಿಸಿ ನಿಮ್ಮನ್ನು ರಕ್ಷಿಸುತ್ತಾರೆ. ಒಂದು ನಡೆದ ಅದ್ಭುತವಾದ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಲ ಕುಟುಂಬದ ಯಜಮಾನ ಆಸ್ಪತ್ರೆಯಲ್ಲಿ ಜೀವ ಮರಣಕ್ಕಾಗಿ ಹೋರಾಡುತ್ತಾ ಇದ್ದರು. ವೈದ್ಯರು ಆಸ್ಪತ್ರೆಯಿಂದ ಸೂಕ್ತ ಚಿಕಿತ್ಸೆ ಕೊಟ್ಟರೂ ಕೂಡ ಅವರಿಗಿನ್ನೂ ಸರಿಯಾಗಿರಲಿಲ್ಲ, ಮನೆಗೆ ಕಳುಹಿಸಿಬಿಟ್ರು. ಈ ಕುಟುಂಬದ ಸದಸ್ಯರಿಗೆ ಕೂಡ ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ಅವರನ್ನು ತಂದು ಹಾಸಿಗೆ ಮೇಲೆ ಹಾಕಿ ಅವರ ಕುಟುಂಬದವರು ಒಂದು ಒಳ್ಳೆಯ ಕೆಲಸ ಮಾಡಿದರು. ಏನು ಮಾಡಿದ್ರು ಗೊತ್ತಾ, ಅವರ ಹಾಸಿಗೆಯ ಸುತ್ತಲೂ ಅವರ ಸುತ್ತಲೂ ಎಲ್ಲರೂ ಕುಟುಂಬಸ್ಥರು ಮೊಣಕಾಲು ಹಾಕಿ ದೇವರಿಗೆ ಮೊರೆಯಿಟ್ಟು ಪ್ರಾರ್ಥಿಸಿದರು. ಸತ್ಯವೇದ ವಾಕ್ಯಗಳನ್ನು, ವಾಗ್ದಾನಗಳನ್ನು ಹೇಳಿ ನಂಬಿಕೆಯಿಂದ ಔಸ್ತೋತ್ರ ಸ್ತುತಿ ಸ್ತೋತ್ರಗಳೊಂದಿಗೆ ದೇವರ ಬಳಿ ಪ್ರಾರ್ಥನೆ ಮಾಡಿದರು. ನಡೆದ ಅದ್ಭುತ ಏನು ಗೊತ್ತಾ, ನಮ್ಮ ದೇವರು ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡೋ ದೇವರಲ್ವ. ಇಳಿದು ಬಂದರು, ಡಾಕ್ಟರಿಂದ ಕೈಬಿಡಲ್ಪಟ್ಟು ಹಾಸಿಗೆಯ ಮೇಲಿದ್ದಂಥ, ಬಲಹೀನವಾಗಿದ್ದಂಥ, ಆಯಾಸಗೊಂಡಿದ್ದಂಥ ಆ ಮನೆಯ ಯಜಮಾನನನ್ನು ದೇವರು ಮುಟ್ಟಿದರು. ಒಂದು ಪರಿಪೂರ್ಣ ಬಿಡುಗಡೆಯನ್ನು ಕೊಟ್ಟರು, ಒಂದು ಆರೋಗ್ಯವನ್ನು ಕೊಟ್ಟರು. ದೇವರು ಅವರಿಗಿದ್ದ ಎಲ್ಲ ರೋಗಗಳಿಂದ ಬಿಡುಗಡೆ ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನೀವು ಶಾರೀರಿಕವಾಗಿ ರೋಗಗಳಿಂದ ಬಳಲುತ್ತಾ ಇದ್ದೀರಾ, ಡಾಕ್ಟರಿಂದ ಕೈಬಿಡಲ್ಪಟ್ಟಿದ್ದೀರಾ, ನಿಮ್ಮನ್ನು ಗುಣಪಡಿಸುವ ಯಹೋವ ರಾಫ ನಿಮಗೆ ಸೌಖ್ಯವನ್ನು ಕೊಡುತ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಜೀವನದಲ್ಲಿ ದೇವರು ಆತನ ಬಾಸುಂಡೆಗಳಿಂದ ನಮಗೆ ಸೌಖ್ಯವಾಯಿತಂತೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವರಾಗಿ ದೇವರು ಅವರ ಪ್ರಾಣಗಳನ್ನು ಸಂತೈಸ್ತಾರೆ. ಈ ಕ್ಷಣವೇ ನನ್ನೊಂದಿಗೆ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡುವರು. ಕಣ್ಗಳನ್ನು ಮುಚ್ಚೋಣ. ಈ ನೂತನವಾದ ದಿನದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿನದ ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಪಾದ ಸಮ್ಮುಖದಲ್ಲಿ ಬರ್ತೇವೆ. ದೀನ ದರಿದ್ರರ ಪ್ರಾಣವನ್ನು ಸಂತೈಸುವ ದೇವರು ನೀವು. ನಾವು ಬಲಹೀನರಾಗುವಾಗ ನಮ್ಮನ್ನು ಬಲಪಡಿಸುವ ದೇವರು ನೀವು. ರೋಗದ ಅವಸ್ಥೆಯಲ್ಲಿ ಸೌಖ್ಯ ಕೊಡುವ ದೇವರು. ಈ ಹೊಸ ದಿನದಲ್ಲಿ ಒಂದು ವೇಳೆ ಯಾರಾದರೂ ಶಾರೀರಿಕವಾಗಿ ಬಲಹೀನರಾಗಿದ್ದರೆ, ದೇವರೇ ಡಾಕ್ಟರಿಂದ ಕೈಬಿಡಲ್ಪಟ್ಟಿದ್ದರೆ, ಈ ಕ್ಷಣವೇ ನಿಮ್ಮ ವಾಕ್ಯವನ್ನು ಕಳುಹಿಸ್ರಿ, ಅವರಿಗೆ ಸೌಖ್ಯವನ್ನು ಕೊಡ್ರಿ, ಬಿಡುಗಡೆಯನ್ನು ಕೊಡ್ರಿ. ಇನ್ನೂತನವಾದ ದಿನದಲ್ಲಿ ಕೂಡ ನಿನ್ನ ಮಕ್ಕಳು ಮಾಡುವ ಎಲ್ಲ ಕೆಲಸಗಳನ್ನು, ಕೈ ಪ್ರಯಾಸಗಳನ್ನು ನೀವು ಬ್ಲೆಸ್ ಮಾಡಿರಿ. ಶರೀರದಲ್ಲಿ ಒಳ್ಳೆಯ ಆರೋಗ್ಯ ಕೊಡ್ರಿ. ಈ ದಿವಸ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನಿನ್ನ ಜನರು ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ಅವರ ಹಿಂದೆ ಶುಭವು ಕೃಪೆಯು ಹಿಂಬಾಲಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ನಾಮದಲ್ಲಿ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡ್ತೇವೆ. ನಮಗೆ ಜಯ ಕೊಡ್ರಿ, ಬಿಡುಗಡೆ ಕೊಡ್ರಿ, ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಮ್ಮನ್ನು ಬಲಪಡಿಸ್ತಾರೆ, ಗುಣಪಡಿಸ್ತಾರೆ. ದೇವರು ನಮ್ಮ ಪ್ರಾಣಗಳನ್ನು ಕಾಯುವ ದೇವರು. ದೇವರು ತಾನೇ ತನ್ನ ಕರುಣೆಯಿಂದ ನಿಮ್ಮನ್ನು ಮಾನಿಸಲಿ, ನಮಗೆ ಬಿಡುಗಡೆಯನ್ನು ಕೊಡಲಿ. ಗಾಡ್ ಬ್ಲೆಸ್ ಯು ಆಲ್.